ಇಂಪ್ಲಿಮೆಂಟ್ ಸೈಡ್ ಪಕ್ಕಕ್ಕೆ ಇಟ್ಬಿಡ. ಇಂಪ್ಲಿಮೆಂಟ್ ಕಾಂಗ್ರೆಸ್ ಅಲ್ಲ ಅಲ್ಲ ಒಂದ್ ನಿಮಿಷ ಕಾಂಗ್ರೆಸ್ ಅಲ್ಲ ಅಲ್ಲ ನಾನು ಅದಲ್ಲ ಹೇಳ್ತಾರ ನಾನು ಸುಳ್ಳು ಅಂತಲ್ಲ ನಾನು ಹೇಳ್ತಾ ಇರೋದು ಇಂಪ್ಲಿಮೆಂಟ್ ಸೈಡ್ ಪಕ್ಕಕ್ಕೆ ಇಟ್ಬಿಡೋಣ. ಲೆಟ್ ಇಟ್ ಬಿ ಎಲೆಕ್ಟೋರಲ್ ಇಶ್ಯೂ. ನಿಮ್ಮ ಪ್ರಕಾರ ನೀವು ಓಡಾಡಿದ ಪ್ರಕಾರ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಗ್ರೌಂಡ್ ಅಲ್ಲಿ ಜನಕ್ಕೆ ಕನ್ವಿನ್ಸ್ ಆಗಿದೆಯಾ ಇಲ್ವಾ ಸರ್? ರೀಚ್ ಆಗಿದೆ. ಅಲ್ಲ ನಾಟ್ ರೀಚ್ ಆಗಿದೆ, ಐ ನಾಟ್ ಸೇ ರೀಚ್ ಆಗಿದೆ, ಕನ್ವಿನ್ಸ್ ಆಗಿದೆ ಅನ್ನೋದು ಗೊಂದಲ ಇದೆ. ರೀಚ್ ಅಂತ ಆಯ್ತು ಆಯ್ತು, ರೀಚ್ ಆಗಿದೆ, ಕನ್ವಿನ್ಸ್ ಆಗಿದೆ ಅನ್ನೋದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಒಂದು ರೀಚ್ ಆಗಿದೆ. ಅಲ್ಲ ಯಾಕೆಂದ್ರೆ ಅವರು ಪಕ್ಕ ಅಲ್ಲ ಬಸವರಿ, ಯಾಕೆಂದ್ರೆ 40% ಕಮಿಷನ್ ಅಲ್ಲ ಅಲ್ಲ ನನಗೆ ಅದೇ ದುಡ್ಡಲ್ಲೇ ಎಲ್ಲ ಹಂಚಬಹುದು ಅನ್ನೋದು ಕೂಡ ಅವರು ಸಂಗತಿ. ಅದು ರಾಜಕಾರಣದ ಮಾತುಗಳು ನಮಗೆ ಗೊತ್ತು. ಪ್ರಣಾಳಿಕೆ ಕೂಡ ರಾಜಕಾರಣದ ಮಾತೇನೆ. ಈಗ ಪ್ರಣಾಳಿಕೆ ಅಲ್ಲ, ಪ್ರಣಾಳಿಕೆ ಬಿಟ್ಟು ನಾನು ನೋಡಿದೆ. ಈಗ ಪ್ರಣಾಳಿಕೆನೇ ಅಲ್ವಾ ಚರ್ಚೆ ಮಾಡ್ತಿರೋದು. 3 ಲಕ್ಷ ಕೋಟಿ ಆಯ್ತಾ, ಈಗ ನಾವು 40% ಭ್ರಷ್ಟಾಚಾರ ನಿಲ್ಲಿಸ್ಬಿಡ್ತೀವಿ. ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಇಡೀ ದೇಶ ಕಂಡ ಭ್ರಷ್ಟಾಚಾರ ಆಗಿಲ್ವಾ ಕಾಂಗ್ರೆಸ್ ಅಲ್ಲಿ? ನೋಡಿಲ್ಲ ನಾವು 1.27 lakh crores ನೋಡಿಲ್ವ ನಾವು? ಸತೀಶ್ ಅವರ, ಸತೀಶ್ ಅವರ ನಂದು ಏನ್ ಪ್ರಶ್ನೆ ಅಂದ್ರೆ, ಇಂಪ್ಲಿಮೆಂಟ್ ಈಸ್ ದ ಲಯಬಿಲಿಟಿ ಆಫ್ ದಿ ಕಾಂಗ್ರೆಸ್. 5 ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ ಕೇಸ್ ಅಧಿಕಾರಕ್ಕೆ ಬಂದು ಇಂಪ್ಲಿಮೆಂಟ್ ಮಾಡಕ್ ಆಗಲಿಲ್ಲ ಅಂದ್ರೆ 2028 ಸತೀಶ್ ಅವರೇ ನಾನು ಹೇಳ್ತಾ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡುತ್ತೋ ಬಿಡುತ್ತೆ, ಐ ಆಮ್ ನಾಟ್ ದ ರೆಪ್ರೆಸೆಂಟೇಷನ್ ಆಫ್ ದಟ್ ಪಾರ್ಟಿ. ನಾನು ಹೇಳ್ತಾ ಇರುವಂಥದ್ದು, ಎಟ್ ದ ಟೈಮ್ ಆಫ್ ದಿ ಪ್ರೈಸ್ ರೈಸ್, ಬೆಲೆ ಏರಿಕೆಯ ಹೊತ್ತಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗಿದೆ ಎನ್ನುವಂಥ ಹೊತ್ತಲ್ಲಿ ಗ್ಯಾರಂಟಿ ಕಾರ್ಡು, ಆಮೇಲೆ ಈಗ ಫಸ್ಟ್ ಗ್ಯಾರಂಟಿ ಕಾರ್ಡು ಬಸವರಿಗೂ ಇದನ್ನು ಹೇಳಿದೆ ನಾನು. ನೋಡಿ, ಚುನಾವಣಾ ಪ್ರಣಾಳಿಕೆಗಳು ಸರ್, ನೀವು ಕೂಡ ಫೀಲ್ಡಲ್ಲಿ ದೀರ್ಘಕಾಲದಿಂದ ನೋಡಿದಿರಿ ಜರ್ನಲಿಸಮ್ ಅಲ್ಲಿ, ಎಲ್ಲೂ ಕೂಡ ಚುನಾವಣಾ ಪ್ರಣಾಳಿಕೆಗಳನ್ನ ಕಾಮನ್ ಆಗಿ ಬಹಿರಂಗ ಪ್ರಚಾರದ ಹಿಂದಿನ ದಿನ ಅಥವಾ ಬಹಿರಂಗ ಪ್ರಚಾರದ ಸಂಜೆ ಅನೌನ್ಸ್ ಮಾಡದಂತ ಉದಾಹರಣೆಗಳು ಹೆಚ್ಚಿನದ್ದು. ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಎಲೆಕ್ಷನ್ ಹಿಸ್ಟ್ರಿ ನಾವು ನೋಡಿದ ಹಾಗೆ, ನಮ್ಮ ಅನುಭವಕ್ಕೆ ಬಂದ ಹಾಗೆ, ಫಾರ್ ದಿ ಫಸ್ಟ್ ಟೈಮ್ ಕಾಂಗ್ರೆಸ್ ತನ್ನ ಪ್ರತಿಯೊಂದು ಗ್ಯಾರಂಟಿ ಕಾರ್ಡ್ ಅನ್ನ 1, 2, 3, 4 ಅನೌನ್ಸ್ ಮಾಡಿದೆ. ಅಂದ್ರೆ ನಾನು ಹೇಳ್ತಾ ಇರುವಂಥದ್ದು, ಒಂದು ಪ್ರಣಾಳಿಕೆ ಒಂದು ಟಾರ್ಗೆಟೆಡ್ ವೋಟರ್ಸ್ಗೆ ರೀಚ್ ಆಗಲಿಕ್ಕೆ ನೀವು ಚುನಾವಣಾ ಬಹಿರಂಗ ಪ್ರಚಾರ ಕೊನೆಯ ದಿನ ಅಥವಾ ಒಂದು ವಾರ ಇದ್ದಂತ ಅಥವಾ ಬಂಡಲ್ ಆಗಿ, ಈಗ ಪ್ರಣಾಳಿಕೆಯಲ್ಲಿ ಒಂದು 110 point ಇದೆ ಅನ್ನೋಷ್ಟೊತ್ತಿಗೆ ಆ ಬಂಡಲ್ ಅನ್ನ ತೆಗೆದುಕೊಂಡು ನೀವು ಅನೌನ್ಸ್ ಮಾಡಿದ್ರೆ ಅದು ಕನ್ವಿನ್ಸಿಂಗ್ ಲೆವೆಲ್ ಕಮ್ಮಿ. ಸೊ ನಾನು ಆ ಆಂಗಲ್ ಅಲ್ಲಿ ಎಗೇನ್ ಐ ಆಮ್ ಸೇಯಿಂಗ್ ಜಾರಿ ಮಾಡ್ತಾರ ಬಿಡ್ತಾರ ಅದು ಅವ್ರ ಹಣೆ ಬರ, ನನಗದಕ್ಕೂ ಸಂಬಂಧ ಇಲ್ಲ. ಬಟ್ ನಾನು ಕರೆಕ್ಟ್ ಗ್ಯಾರಂಟಿ ಕಾರ್ಡ್ ನ ಒಂದಷ್ಟು ಮುಂಚೆಯಿಂದ ಕೊಡ್ತಾ ಬಂದ್ರು ಅಂತ. ಆದ್ರೆ ಕಾಂಗ್ರೆಸ್ ನ ಪ್ರಣಾಳಿಕೆಯಲ್ಲಿ ಹೇಳ್ದಿರೋದು ಬಜರಂಗ ದಳ ಬ್ಯಾನ್, ಅದು ಸಡನ್ ಆಗಿ ಬರೋ ಅವಶ್ಯಕತೆ ಇತ್ತ. ಒಂದೇನಂದ್ರೆ ವೋಟಿಂಗ್ ಆಗೋಗಿದೆ, ಮ್ಯಾನಿಫೆಸ್ಟೋ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಇಂಥ ಮ್ಯಾನಿಫೆಸ್ಟೋ ಬೇಕಾ? ಅಲ್ಲ, ಎರಡು ಪಾರ್ಟಿಗೆ ಹೇಳ್ತಿರೋದು. ಈಗ ನೀವ್ ಹೇಳಿದ್ರೆ ಅಕ್ಕಿ ತಲುಪಿಸ್ತೀವಿ ಅನ್ನ ಭಾಗ್ಯ ಅಂತ ಹೇಳಿದ್ರಿ, ಓಕೆ, ಓದಿರೋ ವಿದ್ಯಾವಂತರಿಗೆ ಡಿಗ್ರಿ ಆದವ್ರಿಗೆ 3,000 rupees ಕೊಡ್ತೀವಿ ಅಂದ್ರಿ, ಹೇಗೆ ಸಗ್ರಿಗೇಟ್ ಮಾಡ್ತೀರಾ? ಒಂದೇ ಒಂದ್ ನಿಮಿಷ, ಮಾಡ್ತಾರೆ ಅನ್ನೋದು ನಾಳೆ ರಿಸಲ್ಟ್ ಬಂದ ಮೇಲೆ ಫಸ್ಟ್ನೇ ದಿನ ಏನ್ ಸಂಪುಟ ಸಭೆ ನಡೆಯುತ್ತೆ ಆಗ್ಲೇ ನಮ್ಗೆ. ಸತೀಶ್ ಅವರೇ, ನಾನೀಗ ಯಾಕೆ ಅದನ್ನ ನಾನು ಹೇಳದ್ನಲ್ಲ, ಲಯಬಿಲಿಟಿ ಎಲ್ಲ ಅವ್ರದೇ ಅಂತೇಳಿ ನಾನು ಅದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ವಿ ಆರ್ ನೌ ಡಿಸ್ಕಸಿಂಗ್ ಆನ್ ದಿ ಪ್ರಣಾಳಿಕೆಯ ಎಲೆಕ್ಟೋರಲ್ ಇಂಪ್ಯಾಕ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಎಸ್, ಇಂಪ್ಲಿಮೆಂಟೇಷನ್ ಅಂಡ್ ಅದರ್ ಲಯಬಿಲಿಟೀಸ್, ಅದು ಫರ್ದರ್ ಈಗ ನಾಳೆ ಯಾವ ಸಿ ನಾನು ಅದೇ ಹೇಳ್ತಾ ಇರೋದು, ಎಲೆಕ್ಟೋರಲ್ ಇಂಪ್ಯಾಕ್ಟ್ಸ್ ನಾನು ಹೇಳ್ತಾ ಇರೋದು. ಓಡಾಡಿದ ಪ್ರಕಾರ, ಈಗ ನೀವು ಓಡಾಡಿದಿರಿ, ನಾನು ಓಡಾಡಿದ್ದೀನಿ, ಬಸವರು ಓಡಾಡಿದ್ದಾರೆ, ಯೋಗೀಶ್ ಅವರು ಓಡಾಡಿದ್ದಾರೆ. ದ ಕ್ವಶನ್ ಈಸ್, ಈಗ ನಾವು ಹೇಗೆ, ನಾನು ಡಬಲ್ ಇಂಜಿನು ಮತ್ತು ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ವಿ. ಕ್ವಶನ್ ಈಸ್, ಎಟ್ ದ ಟೈಮ್ ಆಫ್ ದಿ ಪ್ರೈಸ್ ರೈಸ್, ಎಟ್ ದಿ ಟೈಮ್ ಪೆಟ್ರೋಲು ಡೀಸೆಲು ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ, ಜಿ ಎಸ್ ಟಿ ಹೊಡೆತ ಬಿದ್ದಿದೆ ಅಂತೇಳಿ ಜನಸಾಮಾನ್ಯರಲ್ಲಿ ಅಸಮಾಧಾನ ಇರುವಂತಹ ಹೊತ್ತಲ್ಲಿ, ಗ್ಯಾರಂಟಿ ಕಾರ್ಡು 4 ಪ್ರಮುಖ ಘೋಷಣೆಗಳು, ವೆದರ್ ಇಟ್ ಈಸ್ ಕನ್ವಿನ್ಸ್ಡ್ ದಿ ವೋಟರ್ಸ್, ಆ ಕನ್ವಿನ್ಸು
ಕ್ಷೇತ್ರಗಳಲ್ಲಿ ಓವರ್ಆಲ್ ಆಗಿ ನಾನು ಹೇಳ್ತಾ ಇರೋದು, ನಾಟ್ ಇನ್ ಪರ್ಟಿಕ್ಯುಲರ್ ಒಂದು ಸಿಂಗಲ್ ಕ್ಷೇತ್ರ ಅಂತ, ಓವರ್ಆಲ್ ಕ್ಷೇತ್ರದಲ್ಲಿ ವೆದರ್ ಇಟ್ ಈಸ್ ಏಬಲ್ ಟು ಸ್ವಿಂಗ್ ದಿ ವೋಟ್ಸ್ ಅಂತೇಳಿ ಅಷ್ಟೇ. ಎಲೆಕ್ಟೋರಲ್ ನಾನು ಕನ್ವಿನ್ಸ್ ಆಗಿದೆಯಲ್ಲ, ಡೌಟ್ ಇದೆ, ಬಟ್ ಇಟ್ಸ್ ರೀಚ್ಡ್. ಬಟ್ ಜನ ಕೂಡ ಈಗ ನೀವು ಹೇಳಿದ್ರಲ್ಲ, ಸೊ ಬೆಲೆ ಏರಿಕೆ ವಿಚಾರವಾಗಿರ್ಬೇಕಾದ್ರೆ ಇದೆಲ್ಲವೂ ಕೂಡ ಜನರು ಕನ್ವಿನ್ಸ್ ಆಗಿದಾರೆ ಅಂತ. ಬಟ್ ರೀಚ್ಡ್ ಹಂಗ್ ನೋಡ್ಕೊಂಡ್ರೆ ಈಗ ಕಾಂಗ್ರೆಸ್ ನ ಪ್ರಣಾಳಿಕೆ ನೀವ್ ಹೇಳ್ದಂಗೆ ಬಿಜೆಪಿ ಎಲ್ಲ ಮುಗಿದೋಗಿದೆ, ಬಿಜೆಪಿ ಎಲ್ಲ ಮುಗಿದೋಗಿದೆ, ಇವನ್ ಕಾಂಗ್ರೆಸ್ ಅಷ್ಟೇ ಅಲ್ಲ ಅಕ್ಷಯ್, ಬಿಜೆಪಿ ವಿಚಾರ. ಆಮೇಲೆ ಬಜರಂಗ ದಳದ್ದು ಹೇಳಿದ್ರೆ, ನಾನು ಆರಂಭದಲ್ಲಿ ಹೇಳಿದೆ ಬಜರಂಗ ದಳ ನನ್ನ ಒಪಿನಿಯನ್ ಪ್ರಕಾರ ಆ ಪ್ರಣಾಳಿಕೆಯ ಆ ಅಂಶ ಇದೆಯಲ್ಲ, ಇಟ್ ಇಸ್ ನಾಟ್ ಡ್ಯಾಮೇಜ್ಡ್ ದಿ ಕಾಂಗ್ರೆಸ್. ಕರೆಕ್ಟ್. ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಪ್ರಕಾರ ಮತ್ತೆ ಇದೆ ಉತ್ತರ ಪ್ರದೇಶ ಶ್ರೀರಾಮ ಸೇನೆ ಬ್ಯಾನ್ ಆಗೋಗಿದೆ, ಅದಕ್ಕೆ ಉತ್ತರಿಸಬೇಕು ಬಿಜೆಪಿ ಅವರು. ಈಗ ಇಲ್ಲಿ ಬಜರಂಗ ದಿಶೂಗ್ ಮಾತಾಡ್ತಾರೆ, ಇಲ್ಲಿ ಶೆಟ್ಟರ್ ಸೌದಿ ಹೋಗಿದ ತಕ್ಷಣ ಕೆಡ್ದಾಗ ಮಾತಾಡ್ತಾರೆ, ಅದೇ ಎಸ್ ಎಂ ಕೃಷ್ಣ ಕರ್ಕೊಬಂದು ಪದ್ಮ ಅವಾರ್ಡ್ ಕೊಡ್ತಾರೆ, ಚರ್ಚೆಗಳು ನಡೀತಾ ಇದಾವೆ. ಇಲ್ಲಿ ಏನಂದ್ರೆ ಬಿಜೆಪಿ ವಿಚಾರಕ್ಕೂ ಬರ್ದಾದ್ರೆ ಬಿಪಿಎಲ್ ಕಾರ್ಡ್ ಅರ್ಧ ಲೀಟರ್ ಹಾಲು ಕೊಡ್ತೀನಿ. ಯಾವ್ದಾದ್ರು ಒಂದು ಪ್ರಣಾಳಿಕೆ ವರ್ಷಕ್ಕೆ ಇಷ್ಟು ಜನ ಪದವೀಧರರು ಬರ್ತಾ ಇದ್ದಾರೆ, ಇರಲ್ಲಿ ಇಷ್ಟು ಜನಕ್ಕೆ ಕೆಲಸ ಕೊಡಿಸೋ ಜವಾಬ್ದಾರಿ ನಮ್ದು, ಇಷ್ಟು ಜನಕ್ಕೆ ಸ್ವಯಂ ಉದ್ಯೋಗ ಕಲ್ಪಿಸ್ಕೊಡೋ ಜವಾಬ್ದಾರಿ ನಮ್ದು, ರೈತರ ಸಮಸ್ಯೆ ಇಷ್ಟಿದೆ, ನಾವು ಅಧಿಕಾರಕ್ಕೆ ಬಂದರೆ ರೈತರಿಗೆ ಒಂದು ಬೆಲೆ ಫಿಕ್ಸ್ ಮಾಡ್ತೀವಿ, ಗೊಬ್ಬರದ ರೇಟ್, ಯಾವ್ದಾದ್ರು ಒಂದು ಪ್ರಣಾಳಿಕೆ ಇದು ಯಾಕೆ ಚರ್ಚೆ ಆಗ್ಬೇಕಂದ್ರೆ ವೋಟಿಂಗೆ ಆಗೋಗಿದೆ. ಅಟ್ ಲೀಸ್ಟ್ ಮುಂದೆ ಮುಂದೆ ಬರೋ ಚುನಾವಣೆಗಳಲ್ಲಿ ಪ್ರಣಾಳಿಕೆ ಯಾವ ಮಟ್ಟಕ್ಕೆ ಇರಬೇಕು ಚರ್ಚೆ ಆಗುತ್ತೆ. ಅಲ್ಲ ಸರ್, ಇಲ್ಲಿ ಬಿಜೆಪಿಲಿ ಸಿರಿಧಾನ್ಯಗಳ ಇರೋ 10 kg ಎಂಟು ಕೆಜಿನೋ ಅಕ್ಕಿನೋ ಕರೆಕ್ಟಾಗಿ ಕೊಟ್ಟಿದ್ರೆ ಸಾಕು, ಸಿರಿಧಾನ್ಯ ಎಷ್ಟು ಬೆಲೆ ಎಷ್ಟು ದುಬಾರಿ ಆಗುತ್ತೆ ತರಲಿಕ್ಕೆ ಅನ್ನೋದು ಒಂದಾದ್ರೆ, ಎರಡು ದೇವನೂರು ಮಹಾದೇವ ಅವರೊಂದು ಮಾತು ಹೇಳಿದ್ರು, ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ 5 kg ಕೊಡೋ ಅಕ್ಕಿ ಕಡೆ 10 kg ಕೊಡಬೇಕು, ಅದು ಡಬಲ್ ಇಂಜಿನ್ ಸರ್ಕಾರ. ಕರೆಕ್ಟ್ ಆಗಿ ಅರ್ಥ ಆಗೋದಿಲ್ಲ. ಮತ್ತೊಂದು ಚರ್ಚೆ ಆಗಿದ್ದು ಅಕ್ಷಯ್ ಮತ್ತೆ ಬಸ್ಸು, ಹೌದು, 3 ಸಿಲಿಂಡರ್ ಯುಗಾದಿಗೆ ದೀಪಾವಳಿಗೆ ಗಣೇಶನ ಹಬ್ಬಕ್ಕೆ ಜನ ಮಾತಾಡ್ತಾರೆ. ಒಂದು ಯುಗಾದಿಗ ಸಂತೋಷ, ಒಂದು ಕ್ರಿಸ್ಮಸ್ಗೆ, ಒಂದು ರಂಜಾನ್ಗೆ ಅಂತ ಯಾಕೆ ಹೇಳಲಿಲ್ಲ? ಇಡೀ ಎಲ್ಲಾ ಸಮುದಾಯವನ್ನ ಜೊತೆಗಾಗಿ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ನಾವು ಕ್ಷೇತ್ರದಲ್ಲಿ ಮುಸ್ಲಿಂಗೆ ಕ್ರಿಶ್ಚಿಯನ್ಗೆ ಟಿಕೆಟ್ ಯಾಕೆ ಕೊಡ್ಲಿಲ್ಲ? ಇಟ್ ವಾಸ್ ಇಂಟೆನ್ಷನಲ್. ಎಲ್ಲಾ ಪಕ್ಷಗಳಲ್ಲೂ ಕೂಡ ಸಮಸ್ಯೆ ಇದೆ. ಅಲ್ಲ, ಇಟ್ ವಾಸ್ ಇಂಟೆನ್ಷನಲಿ ಕಾಯ್ನ್. ನಾನು ಬಜರಂಗದಳ ಕಾಂಗ್ರೆಸ್ ನ ಪ್ರಣಾಳಿಕೆಯಲ್ಲಿ ನನ್ನ ಅನಿಸಿಕೆ ಪ್ರಕಾರ ಪ್ರಣಾಳಿಕೆ ಮಾಡದಂತ ಪುಣ್ಯಾತ್ಮರು, ಊರೂರು ಸುತ್ತಿ ಪ್ರಣಾಳಿಕೆ ಮಾಡದಂತ ಪುಣ್ಯಾತ್ಮರಿಗೆ ಬಜರಂಗದಳ ಅಂತೇಳಿ ಪದ ಹಾಕಬಾರದು, ಹಾಕ್ಬೇಕು ಬೇಡುವ ಎನ್ನುವಂತ ಪ್ರಜ್ಞೆ ಇಲ್ಲದೆ ಅವ್ರೇನು ಹಾಕಿರಲ್ಲ. ಆಮೇಲೆ ನೀವು ಹೇಳಿದ್ರಿ ಯುಗಾದಿ ಚತುರ್ಥಿ ಮತ್ತೆ ದೀಪಾವಳಿಗೆ, ಇಟ್ ವಾಸ್ ಇಂಟೆನ್ಷನ್ ಅಲ್ಲ. ನೋಡಿ, ನಾವು ಹಿಂದೂಗಳಿಗೆ ಮಾತ್ರ ಸಿಲಿಂಡರ್ ಕೊಡ್ತಾ ಇದೀವಿ, ನೀವು ಮಾತ್ರ ಅಡಿಗೆ ಮಾಡ್ತೀವಿ, ಇಟ್ ವಾಸ್ ಇಂಟೆನ್ಷನ್ ಅಲ್ಲ ಅಷ್ಟೇ. ಇಲ್ಲ ಬಜರಂಗ ದಳದ ಹೌದು ಏನ್ ತಗೊಂಡ್ರು ಅದು ಸ್ಟ್ರಾಟಜಿಯ ಒಂದು ಭಾಗ ಅಂತಲೇ ಅಂತ ಅನ್ಸುತ್ತೆ. ಅಲ್ಲ, ನನಗೆ ಹಂಗೆ ಅನಿಸ್ತಾ ಇದೆ. ಮತ್ತೆ ನೀವು ಹೆಣ್ಮಕ್ಳಿಗೆ 2000 ಇವರು ಕೂಡ ಗೃಹಿಣಿ ಶಕ್ತಿಯನ್ನ ತಂದ್ರು, 5 ರೂಪಾಯಿ 486 ಕೋಟಿ ಆಗುತ್ತೆ, 86,48,267 ಕೋಟಿ ಏನೋ ಆಗುತ್ತೆ, ಅದು ಕೂಡ ಬಜೆಟ್. ಸರ್, ಆಮೇಲೆ ನೀವು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಬಿಟ್ರಿ. ನಾನು ಏನು ಇದೆ, ಅಲ್ಲಲ್ಲ ನಾನು ಹೇಳ್ತಾ ಇರೋಂಥದ್ದು ಏನು ಅಂದ್ರೆ, ನೀವು ಗ್ಯಾರಂಟಿ ಲಯಬಿಲಿಟಿ, ಐ ಆಮ್ ನಾಟ್ ರೆಪ್ರೆಸೆಂಟಿಂಗ್ ಕಾಂಗ್ರೆಸ್, ಐ ಆಮ್ ನಾಟ್ ರೆಪ್ರೆಸೆಂಟಿಂಗ್ ಬಿಜೆಪಿ. ಅಲ್ಲ, ಯಾಕೆಂದ್ರೆ ನೋಡ್ತಾ ಇರೋರಿಗೆ ಏನು ಇವನು ಫುಲ್ ಬಕೆಟ್ ಹಿಡಿತವನ್ನ ಕಾಂಗ್ರೆಸ್ಗೆ ಅಂತ ಅನಿಸ್ಬಾರ್ದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್, ಸಾಲ ಮನ್ನಾ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿ ಅವರು, 1,00,000 ರೂಪಾಯಿ ಸಾಲ ಮನ್ನಾ, 1,00,000 ರೂಪಾಯಿ ಸಾಲ ಮನ್ನಾ, ರೈತರದ್ದು ಸಾಲ ಮನ್ನಾ ಪ್ರಣಾಳಿಕೆಯಲ್ಲಿ. ಗ್ಯಾರಂಟಿ ಕಾರ್ಡ್ಗೆ ದುಡ್ಡು ಇಲ್ಲ ಅನ್ನುವ ಬಿಜೆಪಿ ಅವರಿಗೆ 1,00,000 ರೂಪಾಯಿಗೆ ಸಾಲ ಮನ್ನಕ್ಕೆ ದುಡ್ಡು ಇಲ್ಲಿಂದ. ಅಲ್ಲ, ನಾನೇ ನಾನು ಅದನ್ನೇ ಹೇಳ್ತಾ ಇರೋದು, ದೇರ್ ಇಸ್ ಎ ಆರ್ಗ್ಯುಮೆಂಟ್, ಕೌಂಟರ್ ಆರ್ಗ್ಯುಮೆಂಟ್ ಫಾರ್ ಎವ್ರಿ ಸಿಂಗಲ್ ಆರ್ಗ್ಯುಮೆಂಟ್. ಬಟ್ ನಾನು ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಫಾರ್ ದಿ ಎಲೆಕ್ಟೋರಲ್ ಪರ್ಪಸ್, ಈಗ ಲಯಬಿಲಿಟಿ ಅವ್ರು, ನಾನು ಅದೇ ಹೇಳ್ತಾ ಇರೋದು, ಎಲೆಕ್ಷನ್ ಆದ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಾಲ ಮನ್ನಾ ಮಾಡೋದು ಅವ್ರ ಹಣೆ ಬರ, ಕಾಂಗ್ರೆಸ್ ಅವರು ಗ್ಯಾರಂಟಿ ಕಾರ್ಡ್ ಜಾರಿ ಮಾಡೋದು ಅವ್ರ ಹಣೆ ಬರ, JDS ಅವರು ಸ್ತ್ರೀಶಕ್ತಿ ಸಾಲ ಮನ್ನಾ ಎಲ್ಲ ಮಾಡ್ತೀವಿ ಅಂತ ಹೇಳಿದಾರೆ, ಅದು ಅವ್ರ ಹಣೆ ಬರ. ಬಟ್ ಎಲೆಕ್ಟೋರಲ್ ಇಶ್ಯೂ ಒಂದು ಮೂಡ್ ಅನ್ನ ಕ್ರಿಯೇಟ್ ಮಾಡೋ, ಕಾಂಗ್ರೆಸ್ ಆ ಮೂಡ್ ಕ್ರಿಯೇಟ್ ಮಾಡಿದೆ, ರೀಚ್ ಆಗಿದೆ ಗ್ಯಾರಂಟಿ ಕಾರ್ಡ್ ವೆರಿ ಎಕ್ಸ್ಟೆನ್ಸಿವ್ಲಿ ಇಂಪ್ಯಾಕ್ಟ್ ಇನ್ ಪರ್ಟಿಕ್ಯುಲರ್ಲಿ ವುಮೆನ್ ವೋಟರ್ಸ್ ಸೆಗ್ಮೆಂಟ್ಸ್ ಅಲ್ಲಿ ಅದು ಇಂಪ್ಯಾಕ್ಟ್ ಆಗಿದೆ.